ಕಡ್ಡಗೌಡ ನೀಚ ಅಂತ ಹೇಳಿ ಕುವೆಂಪುನ ಹೆಣ ಕೊಡದಾಗ ಕವಿತೆ ಬರೀತಾರೆ ತೇಜಸ್ವಿನ ಬೈದಾಗ ಗೆಣಸ್ ಕೀಳ್ತಾ ಇದ್ರ ನೀವೆಲ್ಲ ಇವನ್ ನರ ಬಂದ್ಬಿಟ್ಟಿದ್ಯಾ ಅಶ್ವತ್ಥನಾರಾಯಣ ಅವರೇ ನಾಚಿಕೆ ಆಗ್ಬೇಕು ನಿಮ್ಗೆ ಸೌಜನ್ಯಗೌಡ ಬಗ್ಗೆ ಯಾಕೆ ಮಾತಾಡ್ತಾರೆ ನೀವೆಲ್ಲ ಒಕ್ಕಲಿಗರು ಸಂಸ್ಕೃತಿ ಹೀನರು ಈ ಹಿಂದೆನೆ ಕುವೆಂಪು ಅವರು ಹೇಳಿದ್ರು ಸೊ ಈ ಭಗವಾನ್ ಅವರು ಕೊಟ್ಟಂತ ಈ ಒಂದು ಹೇಳಿಕೆ ಸಾಕಷ್ಟು ವಿರೋಧಕ್ಕೆ ಚರ್ಚೆಗೆ ಕಾರಣ ಆಗಿದೆ ಈ ಸಂದರ್ಭದಲ್ಲಿ ನೀವು ಯಾಕೆ ಭಗವಾನ್ ಅವರ ಪರ ನಿಂತಿದ್ದೀರಿ ಶೂದ್ರ ಮುಂಡವೆ ಅಂತ ಹೇಳ್ಬಿಟ್ಟು ನೂರಾರು ವರ್ಷ ಕೇಳಿಸ್ಕೊಂಡು ಸುಮ್ಮನಿದ್ರಲ್ಲ ಅವಾಗ ಏನು ಬೇಜಾರಾಗಿಲ್ಲ ಅವರಿಗೆ ಅವಾಗ ನಾಚಿಕೆ ಏನೋ ಆಗಲಿಲ್ವಾ ಭಗವಾನ್ ಆಗಲಿ ಕುವೆಂಪು ರಿಪೀಟ್ ಮಾಡಿದ್ರು ಕುವೆಂಪು ಏನು ಹೇಳಿದ್ರು ಹಿಂದೆ ಮುಂದೆ ನೋಡಬೇಕಲ್ಲ ಈಗ ಎಂಎಂ ಕಲಬುರ್ಗಿ ಅವರು ಒಂದು ವಿಚಾರ ಅನಂತಮೂರ್ತಿ ಹೇಳಿದ ಕಣಪ್ಪ ಅಂತ ಹೇಳಿ ಪ್ರವೋಕ್ ಮಾಡಿ ಅವನು ಯಾವನ ಒಂದು ಟಿ ವಿ ನಿಮ್ಮನ್ನ ಹೇಳೋದೋ ಬೇಡ ಗೊತ್ತಿಲ್ಲ ಅವ್ರ ಕೊಲೆ ಕಾರಣ ಆಯಿತು ಒಂದು ದೃಷ್ಟಿಯಲ್ಲಿ ಹಾಗೆ ಭಗವಾನ್ ಅವರು ಕುವೆಂಪು ಅವ್ರ ವಿಚಾರ ಹೇಳಿ ಕುವೆಂಪು ಯಾವ ಸಮುದಾಯ ಭಗವಾನ್ ಯಾವ ಸಮುದಾಯ ಒಕ್ಕಲಿಗರು ಅವ್ರ ಬುದ್ಧಿ ಹೇಳಿದ್ರೆ ಯಾರು ಹೇಳ್ತಾರೆ ಸಂಸ್ಕೃತಿ ಹೀನರು ಅಂತಲ್ಲ ನಾವು ಹೇಳ್ತೀವ ನಮ್ಮವರೆಲ್ಲ ದಡ್ರಪ್ಪ ಇವಕ್ಕೆ ಅರ್ಥ ಆಗಲ್ಲ ಮಂಗತಿಣ್ಣಗಳು ಬರೀ ಎಂಡ ಕುಡಿಯೋಕ್ಕೆ ಬಾಡ ತಿನ್ನಕ್ಕೆ ಲಾಯಕ್ಕೆ ಅಂತ ಹೇಳ್ಕೊತೀವಿ ಹಂಗಂತ ಪ್ರೀತಿ ಇಲ್ಲ ಅಂತಲ್ಲ ಭಗವಾನ್ಗೆ ಒಕ್ಕಲಿಗ ಸಮುದಾಯದ ಮೇಲೆ ಇರತಕ್ಕಂಥ ಕಾಳಜಿ ಪುರೋಹಿತರು ಹಗ್ರಾದ್ರೆ ಗುಲಾಮಗಿರಿ ಮಾಡ್ತಾರಲ್ಲ ಆ ಕಾಳಜಿಗೆ ಕುವೆಂಪು ಹೇಳಿದ್ದು ಭಗವಾನ್ ಹೇಳಿ ಅವರೇ ಹೇಳಬೇಕು ಬೇರೆ ಹೇಳೋದು ಬಿಡ್ತೀವೋ ನಾವು ನಮ್ಮ ಸಮುದಾಯದವರು ಭಗವಾನ್ ಅಂತ ಮತ್ತೊಬ್ಬನ ತೋರಿಸ್ರಿ ನೋಡೋಣ ಈ ಕಾಲದಲ್ಲಿ ವಿದ್ವಾಂಸನ ತೋರಿಸಿ ಯಾಕೆ ಭಗವ ಕುವೆಂಪು ಮೇಲೆ ಭಗವಾನ್ ಮೇಲೆ ಮತ್ತೇನು ಲಂಕೇಶ್ ಮೇಲೆ ಇವ್ರ ಮೇಲೆಲ್ಲ ಶಿಟ್ಟು ಈ ಪುರೋಹಿತರಿಗೆ ಅಂದರೆ 20ನೇ ಶತಮಾನದಲ್ಲಿ ಕುವೆಂಪು ಇವರೆಲ್ಲ ಬಣ್ಣವನ್ನು ಬಯಲು ಮಾಡಿದರು ಅಂದರೆ ಸಾವಿರಾರು ವರ್ಷ ನೋವನ್ನು ಹೊತ್ಕೊಂಡ್ಬರೆದ್ರು ಎಲ್ಲ ಸಮುದಾಯ ಸ್ಥಳ ಸಮುದಾಯಗಳಿಗೆ ಸ್ಫೂರ್ತಿ ಅಂದರೆ ಬೇರೆ ಬೇರೆ ಸಣ್ಣ ಪುಟ್ಟ ಸಮುದಾಯಗಳ ಬರವಣಿಗೆ ಮಾಡೋಕ್ಕೆ ಸ್ಫೂರ್ತಿಯಾದರು ಕುವೆಂಪು ಬಯಲು ಮಾಡ್ತಾ ಹೋದರು ಭಗವಾನ್ ಏನು ಮಾಡಿದ್ರು ಯಾವುದು ನಮ್ಗೆ ಅರ್ಥವಾಗದೇ ಇರೋ ಸಂಸ್ಕೃತ ಅನ್ನೋ ಒಂದು ಭಾಷೆ ನಮ್ಗೆ ಗೊತ್ತೇ ಇಲ್ಲದು ಅದು ಏನು ಅರ್ಥ ಗೊತ್ತಿಲ್ಲ ಈಗ ಹೇಳ್ತಾವ್ರೆ ತಾಳಿ ಕಟ್ಟುವಾಗ ಏನೇನು ಅರ್ಥ ಇದೆ ಅಂತ ಹೇಳ್ತಾವ್ರೆ ಇವಾಗ ಈ ಸಂಸ್ಕೃತವನ್ನು ಕಲಿತು ಅವ್ರದ್ದೇ ಭಾಷೆ ಎಲ್ಲ ಹುಳುಕನ್ನು ಕಲ್ತ್ಕೊಂಡವರು ಎಲ್ಲ ಬಯಲು ಮಾಡ್ತಾ ಹೋದ್ರಲ್ಲ ಅದಕ್ಕೆ ಭಗವಾನ್ ಕಂಡ್ರೆ ಅನಿಸಿಟ್ಟು ಅದಕ್ಕೆ ಪುಳ್ಳೇಖಕ್ಕೆ ಒಂದು ಜುಜ್ಬಿ ಅಧಿಕಾರಕ್ಕೋಸ್ಕರ ಒಂದು ಇಡೀ ಸಮುದಾಯವನ್ನು ಬಲಿ ಕೊಡೋಕ್ಕೆ ಹೊಂಟಿದಾರಲ್ಲ ಅಗ್ರಹಾರದ ಗುಲಾಮಗಿರಿ ಮಾಡ್ತಾವ್ರಲ್ಲ ಇವ್ನು ಯಾರು ಅಶ್ವತ್ಥನಾರಾಯಣ ಅವನು ಅರ್ಧಜ್ಞಾನೇಂದ್ರ ಹೋಮ್ ಮಿನಿಸ್ಟರ್ ಮಾಡಿದರು ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಕುವೆಂಪು ಮೇಲೆ ಅಭಿಮಾನ ಇದ್ದರೆ ರೋಹಿತ್ ಚಕ್ರತೀರ್ಥ ಅನ್ನೋವ ಎಡಬಿಡಂಗಿ ಆ ಕಚಡ ಲೋಫರ್ ಆರೋನನ್ನು ಅವನು ಒಂದು ಕಡೆ ಮಾತಾಡ್ತಾನಲ್ಲ ದಡ್ಡಗೌಡ ನೀಚ ಅಂತೇಳಿ ಕುವೆಂಪುನ ನಾಡಗೀತೆಯನ್ನು ಹೆಣ ಕೊಡ್ದಾಗ ಕವಿತೆ ಬರೀತಾರೆ ತೇಜಸ್ವಿನ ಬೈದಾಗ ಗೆಣಸ್ ಕೀಳ್ತಾ ಇದ್ರೆ ನೀವೆಲ್ಲ ನಿಮಗೆ ನರ ಇರಲಿಲ್ವಾಗ ಇವನ್ ನರ ಬಂದ್ಬಿಟ್ಟಿದ್ಯಾ ಅಶ್ವತ್ಥನಾರಾಯಣ ಅವರೇ ನಾಚಿಕೆ ಆಗಬೇಕು ನಿಮಗೆ ಪುಟ್ಗೋಸಿ ಅಧಿಕಾರಕ್ಕೋಸ್ಕರ ಇಡೀ ಸಮುದಾಯ ಬಲಿ ಕೊಡ್ತಿರಲ್ಲ ನಿಮ್ಮದೇ ಪಕ್ಷ ಇತ್ತು ನೀವೇ ಅಧಿಕಾರದಲ್ಲಿದ್ದರು ಹೆಚ್ಚಿಗೆ ನಿಮ್ಮ ಕಡೆವರೇ ಕುವೆಂಪು ಖುಷಿ ಪಡಬೇಕಾಯ್ತಲ್ಲ ಇನ್ನೊಬ್ಬ ಸೀಮೆಣ್ಣೆ ರವಿ ಅಂತ ಒಬ್ಬರಿದ್ದಾರೆ ಸೀಮೆಣ್ಣೆ ಅಂತ ಸುಳ್ಳು ಸುಳ್ಳು ನೀರು ಕೊಂಡಿರೋ ಅದೇ ಒಂದು ಮಾಡ್ಕೊಂಡು ಕೂತ್ಕೊಂಡ್ರು ಅದಕ್ಕೆ ನಾವು ಸೀಮೆಣ್ಣೆ ರವಿ ಅಂತ ಕರಿತೀವಿ ನೇರವಾಗಿ ಹೇಳ್ತೀವಿ ಸಿ ಟಿ ರವಿ ಅವ್ರನ್ನ ನಾವು ಸೀಮೆಣ್ಣೆ ರವಿ ಅಂತಲೇ ಕರೆಯೋದು ಹಾಗಾಗಿ ಇವರು ಇವರ ಕ್ಷಣಿಕಗೋಸ್ಕರ ಆಯ್ತಪ್ಪ ಪಠ್ಯಪುಸ್ತಕ ವಿಚಾರ ಮತ್ತೊಂದು ಅವತ್ತು ಮಂತ್ರಿಯಾಗಿದ್ದಾರೆ ಯಾರು ಆ ಇಲಾಖೆಗೆ ನಾಗೇಶ್ ಅವರು ಒಂದೆರಡು ಸ್ಟೇಟ್ಮೆಂಟ್ ಕೊಟ್ಟರು ನಾಗೇಶ್ ಅವರು ಮಾತಾಡಿದ್ರ ಔಷಧಕ್ಕೆ ಮತ್ತೆಲ್ಲ ಓಡಬತ್ತಿರಲ್ಲ ತೇಜಸ್ವಿ ಸೂರ್ಯ ಇವತ್ತಿಗೂ ಮಾತಾಡ್ತಾ ಅವತ್ತು ಮಾತಾಡ್ತಿರಲ್ಲ ಅವರೆಲ್ಲ ತಣ್ಣಗಾಗ್ಬಿಟ್ರು ಬ್ರಾಹ್ಮಣರು ಯಾಕೆಂದರೆ ಒಂದು ಲೆಕ್ಕದಲ್ಲಿ ಪಠ್ಯಪುಸ್ತಕ ಹಾಳಾಗಲಿಕ್ಕೆ ಸುರೇಶ್ ಕುಮಾರ್ ಕಾರಣ ಸೈಲೆಂಟ್ ಆಗ್ಬಿಟ್ರು ಅಶ್ವತ್ಥನಾರಾಯಣ ಕೈಲಿ ಅಶೋಕ್ ಅವ್ರ ಕೈಲಿ ರವಿ ಕೈಲಿ ಈ ಬರೀ ಶೂದ್ರ ಮುಂಡ ಕೈಲಿ ಮಾತಾಡ್ತಾ ಶುರು ಮಾಡ್ಬಿಟ್ರಲ್ಲ ಅಂದರೆ ಇವರು ಗುಲಾಮಗಿರಿ ಮಾಡ್ತಾಯಿದ್ರಲ್ಲ ನಮ್ಮ ಸಮುದಾಯ ಕಾಲು ಮಾಡ್ತಾಯಿದ್ರ ಒಕ್ಕಲಿಗಿಡ್ರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ಪುರೋಹಿತ ಶಾಹಿಗಳಿಗೆ ಕೋಮು ಅದಕ್ಕೆ ಹಳೆ ಮೈಸೂರು ಹಾಸನ ಮಂಡ್ಯ ಮೈಸೂರು ಈ ಮೂರು ಜಿಲ್ಲೆಯ ಒಕ್ಕಲಿ ಹುಡುಗರ ರಕ್ತ ಬೇಕಾಗಿದೆ ಅವ್ರಿಗೆ ರಕ್ತ ಪಿಪಾಸುಗಳಾಗಿದ್ದಾರೆ ಈ ಕರಾವಳಿಯಲ್ಲಿ ಗೊತ್ತು ಅಲ್ಲಿ ಬರೀ ಪಾಪ ಬಿಲ್ಲವರು ಶೆಟ್ಟು ಹುಡುಗರು ಈ ತಳ ಸಮುದಾಯದ ಹುಡುಗರನ್ನ ಬಾವಿ ತಳ್ಳಿಬಿಟ್ಟು ಇವ್ರ ಮಕ್ಕಳು ವಿದೇಶದಲ್ಲಿ ಕೂತ್ಕೊಂಡು ಸಾಬರು ಹುಡ್ಕೊಳ್ಳಿ ನೀವು ಹೆಣ ಬಿಳ್ಕೊಂಡು ಸತ್ತಿದ್ದಾರೆ ಇಲ್ಲಿ ಅದೇ ಕೆಲಸ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ಕುಮ್ಮ ಕೊಡ್ತಾ ಇದ್ದಾರೆ ನೀವು ಬಲಿಯಾಗಬೇಡಿ ದಯವಿಟ್ಟು ಅರ್ಥ ಮಾಡಿ ಕರಾವಳಿ ಭಾಗದ ಕೋಮುವಾದವನ್ನ ಹಾಸನ ಮೈಸೂರು ಈ ಭಾಗ ಮಂಡ್ಯ ಈ ಭಾಗದ ಕೂಡ ಹರಡಿಸೋದಕ್ಕೆ ಇವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ತಾವು ಆರೋಪ ಮಾಡ್ತಾ ಇದ್ದೀರಿ ಆರೋಪ ಅಲ್ಲ ಉರಿಗೌಡ ನಂಜೇಗೌಡ ಅಂತ ಸುಳ್ಳು ಸುಳ್ಳು ಹುಡ್ಸಿದ್ದೇ ಅಲ್ವಾ ಅವನು ಯಾವನ ತಲೆಕೆಟ್ಟಿದ್ದಲ್ಲ ಅವನು ಅಡ್ಡಂಡ ಕಾರ್ಯಪ್ಪ ಎಡ್ಡಂಡ ಕಾರ್ಯಪ್ಪನ ಅವನು ಹವಿವೇಕಿ ಅವನು ಸುಳ್ಳು ಸುಳ್ಳು ಅವನು ಹೇಳಿದ್ನಲ್ಲ ನಾನು ಸೃಷ್ಟಿಸಿದ ಪಾತ್ರಗಳು ಅಂತ ಒಪ್ಪಂಡ ಕೊನೆಗೆ ಮಂಡ್ಯ ಜನಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಉಗುದ್ ಕಿತ್ ಬಿಸಾಕಿದ್ರು ಯಾವತ್ತು ಒಕ್ಕಲಿಗರು ನೋಡಿ ಜಾತಿವಾದಿಗಳಿಲ್ಲ ಅಂತ ಹೇಳ್ತಾರಲ್ಲ ಕೋಮುವಾದಿಗಳಲ್ಲ ಅವ್ರು ಹಿಂಸಾವಾದಿಗಳಲ್ಲ ಯಾವತ್ತು ಅನ್ಯೂನ್ಯ ಬದುಕ್ತಿರೋ ಅದರಲ್ಲೂ ಮುಸಲ್ಮಾನರಿಗೆ ಒಕ್ಕಲಿಗರು ಅವಿನಾಭಾವ ಸಂಬಂಧ ಇದೆ ಅದು ಹೊಡಿಬೇಕು ಅನ್ನೋದೇ ಅವ್ರ ಹುನ್ನಾರ ಅದಕ್ಕೆ ಇದೆಲ್ಲ ಒಂದೊಂದೇ ಪುಳ್ಳೆ ಆಗ್ತದೆ ನಮ್ಮ ಹುಡುಗರು ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ಇದು ನಿಮ್ಮ ಒಕ್ಕಲಿಗರ ಸಂಘದ ಮುಖಂಡರುಗಳಿಗೆ ಗೊತ್ತಿಲ್ವಾ ಯಾಕೆ ಒಕ್ಕಲಿಗರ ಸಂಘ ಭಗವಾನ್ ಅವ್ರ ಮಾತಿಗೆ ಬಹಳ ರೊಚ್ಚಿಗೆ ನಿಂತಿದೆ ಕುವೆಂಪು ವಿಚಾರದಲ್ಲಿ ನಾವೆಲ್ಲ ಹೋಗಿದ ಮೇಲೆ ಬೀದಿಗಿಳಿದಿದ್ದು ಅಲ್ಲಿಗಂಟ ಅರ್ಥವೇ ಇಲ್ಲ ಇವತ್ತಿಗೂ ಸೌಜನ್ಯಗೌಡ ಅನ್ನೋ ಹುಡುಗಿ ಯಾರ್ರಿ ಒಕ್ಕಲಿಗರಲ್ಲ ಸೌಜನ್ಯಗೌಡ ಯಾಕೆ ಒಕ್ಕಲಿಗರ ಸಂಘ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಅದೇ ನಮ್ಮ ನಂಜಾವತ ಸ್ವಾಮಿಗಳು ಆಲ್ರೆಡಿ ಭಗವಾನ್ ಬಗ್ಗೆ ಅಷ್ಟು ಅರ್ಜೆಂಟಾಗಿ ಕೊಡ್ತಿರಲ್ಲ ನಮ್ಮ ಚುಂಚಿಂಗಿರಿ ಸ್ವಾಮಿಗಳು ಎಂಥದಪ್ಪ ಸನಾತನ ಧರ್ಮದ ಬಗ್ಗೆ ಅಷ್ಟು ಅರ್ಜೆಂಟಾಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ರಲ್ಲ ನೀವು ಸೌಜನ್ಯಗೌಡ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನೀವೆಲ್ಲ ಹೇಳ್ಬೇಡಿ ನೋಡೋಣ ಒಕ್ಕಲಿಗರಲ್ಲ ಅಂತ ಹೇಳ್ಬಿಟ್ಟು ಸನಾತನ ಅಂತ ಕರ್ಮ ಸನಾತನ ಆಯ್ತಪ್ಪ ನೀವು ಹೇಳ್ತೀರ ಸನಾತನ ಸನಾತನಿಗಳು ಅಂತ ಸನಾತನ ಧರ್ಮದ ಪ್ರಕಾರ
ನಾವು ಬಾಡ್ ತಿನ್ನಂಗಿಲ್ಲ ದಯವಿಟ್ಟು ನಿಮಗೆ ತಾಕತ್ತಿದ್ರೆ ಒಕ್ಕಲಿಗರು ಬಾಡ್ ತಿನ್ನಬೇಡಿ ನೋಡೋಣ ನಾವು ನೆಲಮೂಲದವರು ನಮ್ಮ ತಾಯಿನ ಎಣ್ಣೆ ನಮ್ಮ ಮನೆಯ ಮೂಲ ನಾವು ಹೌವ ಅಂತ ಕರೀತೀವಿ ಪರಶುರಾಮ ತನ್ನ ತಾಯಿಯ ಕೊಲೆಯನ್ನು ಸಮರ್ಥಿಸುತ್ತೆ ಇದು ಸನಾತನ ಧರ್ಮ ತಂದೆಯ ವಧೆಯನ್ನು ಸಮರ್ಥಿಸುತ್ತೆ ಇದು ಸನಾತನ ಧರ್ಮ ನಾವು ಒಕ್ಕಲು ಎತ್ತದ ಅಪ್ಪಾಮನ್ನ ಕೊಲೆ ಮಾಡಕ್ಕೆ ರೆಡಿ ಇದೀವೇನ್ರಿ ನಾವು ಸನಾತನಿಗಳಲ್ಲ ಕರ್ನಾಟಕದ ಎರಡು ಮಹತ್ವ ಧರ್ಮ ಹುಟ್ಟಿದೆ 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವೇಶ್ವರ ಕಟ್ಟಿದ ಶರಣ ಧರ್ಮ 20ನೇ ಶತಮಾನದಲ್ಲಿ ಮಹಾಕವಿ ಕುವೆಂಪು ಕಟ್ಟಿದ ವಿಶ್ವಮಾನವ ಧರ್ಮ ನಾವು ಇನ್ನು ಮೇಲೆ ಯಾವ ಹಿಂದೂಗಳಲ್ಲ ಸನಾತನಿಗಳಲ್ಲ ವಿಶ್ವಮಾನ ಧರ್ಮವನ್ನು ಪ್ರತಿಪಾದಿಸರು ಯಾಕೆಂದರೆ ಕುವೆಂಪು ಅಂತ ಕವಿ ಮುಂದೆ ಹುಟ್ಟತರ ಗೊತ್ತಿಲ್ಲ ಹಿಂದೆ ಹುಟ್ಟಿಲ್ಲ ಯಾಕೆ 15ನೇ ಶತಮಾನ ಕುಮಾರವ್ಯಾಸನ ನಂತರ ಕನ್ನಡದಲ್ಲಿ ಮತ್ತೊಬ್ಬ ಮಹಾಕವಿ ಬರಕ್ಕೆ ಸಾಧ್ಯನೇ ಇಲ್ಲ ಆಗಲೇ ಯಾವ ಬ್ರಾಹ್ಮಣನ ಕೈಲೂ ಆಗಲಿಲ್ಲ ಯಾಕೆಂದರೆ ಪ್ರತಿಭೆ ಇರಲ್ಲ ಅವರಿಗೆ ಕುವೆಂಪು ಮಾತ್ರ 40ನೇ ವಯಸ್ಸಿಗೆ ಮಹಾಕವಿ ಬರೆದರು ಇವತ್ತಿಗೂ ಯಾರಿಗೂ ಬರೆಯೋಕ್ಕಾಗಿಲ್ಲ ಅದು ಸಿಟ್ಟೂರಿಗೆಲ್ಲ ಇರೋದಿಲ್ಲ ಹಾಗಾಗಿ ನಮಗೆ ಕುವೆಂಪು ಮುಂದುವರೆದು ಭಗವಾನ್ ನಮ್ಮ ಒಕ್ಕಲಿಗರ ಜನಾಂಗದ ಹೆಮ್ಮೆ ಅಂತ ಹೇಳ್ಬೋದು ಅವ್ರನ್ನ ಹುಡುಗರು ಎಷ್ಟೋ ಜನ ಒಕ್ಕಲಿಗ ಹುಡುಗರು ಸ್ಟೇಟ್ಮೆಂಟ್ ಕೊಡ್ತಾರೆ ಗೊತ್ತಿಲ್ಲ ಪ್ರವೋಕ್ ಮಾಡಿದ್ದಾರೆ ಈಗ ನಾನು ಯಾವತ್ತೂ ಹೇಳಿದ್ದೀನಿ ನೋಡಿ ನೀವು ಈ ಸಂಘ ಪರಿವಾರಗಳು ಇವರಿಗೆಲ್ಲ ನಮ್ಮ ಶೂದ್ರ ದಲಿತ ಹುಡುಗರಿಗೆ ನಿಮ್ಮ ಹುನ್ನಾರಗಳು ಅರ್ಥ ಆಗ್ಬಿಟ್ರೆ ನೀವು ಎಲ್ಲಿರ್ತೀರೋ ಗೊತ್ತಿಲ್ಲ ಆ ಮಟ್ಟಕ್ಕೆ ಮಾಡ್ತಾರೆ ಅಂತ ಹಾಗಾಗಿ ದಿವಸ ಪ್ರಯತ್ನ ಪಟ್ಟರು ಸಹ ಆಗಿಲ್ಲ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಇನ್ನೂ ಕುತಂತ್ರ ಪಡ್ತಾ ಇದ್ದಾರೆ ಕುತಂತ್ರ ಮಾಡಿ ಒಕ್ಕಲಿಗರನ್ನ ಹೊಡೆಯೋಕ್ಕಾಗಲ್ಲ ನಾವು ಯಾವತ್ತೂ ಕೋಮುವಾದಿಗಳಲ್ಲ ನಾವು ನಮ್ಮ ಹೀರೋ ಕುವೆಂಪುನೇ ಹೌದು ಕುವೆಂಪು ಎಲ್ಲರೂ ಹೇಳ್ತಾರೆ ವಿಶ್ವಮಾನವ ಅಲ್ವಾ ನೀವು ಯಾಕೆ ಜಾತಿ ಸೀಮಿತ ಮಾಡ್ತೀರಂತ ನಾನು ಸೀಮಿತ ಮಾಡ್ತಾ ಇಲ್ಲ ಕುವೆಂಪುಗೆ ಯಾವ ಜಾತಿನೂ ಬೇಡ ಒಕ್ಕಲಿಗರು ಬೇಡ ಬಟ್ ಒಕ್ಕಲಿಗರಿಗೆ ಯಾರೊಬ್ಬರು ಬೇಕಾದ ಕುವೆಂಪು ಮಾತ್ರ ಇರೋದು ನಮಗೆ ಈಗ ಲಿಂಗಾಯತರಪ್ಪ ಬಸವಣ್ಣಗಿಂತ ಸಿಕ್ಕಿದ್ರು 12ನೇ ಶತಮಾನದಲ್ಲಿ ಬೇರೆ ಬೇರೆ ತಳ ಸಮುದಾಯಕ್ಕೆ ಮದುವೆ ಮಾಡಿಸಿಲ್ವಾ ಇವತ್ತು ಲಿಂಗಾಯತರು ಒಂದು ಜಾತಿ ಸೀಮಿತ ಮಾಡಿ ಇಟ್ಕೊಂಡಿಲ್ಲ ಬಸವಣ್ಣನ ಬಸವಣ್ಣಗೆ ಮಾತ್ರ ಹಂಗೆ ಕುವೆಂಪುಗೆ ಮತ್ತೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ವ್ಯಕ್ತಿ ವ್ಯಕ್ತಿಗೆ ಇರುತ್ತೆ ಭಗವಾನ್ ಜೊತೆ ಇದ್ದರೆ ನಾವು ಬಗೆಹರಿಸ್ಕೋತೀವಿ ನಾವು ತಲೆ ಕೆಡಿಸ್ಕೊಳೋ ಕೇಳ್ಕೋತೀವಿ ನಮ್ಮ ಹಿರಿಯ ಅಜ್ಜ ಬಗೆಹರಿಸ್ಕೋತೀವಿ ಆದರೆ ಸಾರ್ವಜನಿಕ ಇವತ್ತು ಇಡೀ ಸಮುದಾಯ ಪ್ರೊಫೆಸರ್ ಕೆ ಎಸ್ ಭಗವಾನ್ ಗೌಡ ಭಗವಾನ್ ಗೌಡರು ಪರವಾಗಿ ನಿಂತ್ಕೊಳುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.